ಒಂದು ವಿಷಯ ಆಗಿದೆ. ನಡೆದು ಬಂದು ಶ್ರಮಪಟ್ಟು ನಡೆದು ಬಂದ ಜನರೇ ಬೇರೆ. ಅಲ್ಲಿ ಎಸ್ ಡಿ ಪಿ ಐನವರು ಇರ್ರಿ, ಅಲ್ಲಿ ಕೆಲವರು ಬಂದು ಎಸ್ ಡಿ ಪಿ ಐನವರು ಅವ್ರ ಜೊತೆಯಲ್ಲಿ ಸೇರಿಕೊಂಡು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. 9 ವರ್ಷ ಆಗಿದೆ ವರದಿ ಬಂದು. ಹಾಗಿದ್ರೆ ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಾವೀಗ ಮಾಡಿರಲಿಲ್ಲ ಅಂತ ಇಟ್ಕೊಳ್ಳಿ, 6 ವರ್ಷ ಏನು ತಿಂತಿದ್ರು, ಗೆಣಸ್ಕೆತ್ತಿದ್ರ? ಮೊನ್ನೆ ಹರಿಹರದಿಂದ ಒಂದು ಹೋರಾಟ ಮಾಡ್ತಕ್ಕಂಥ ಕೆಲವು ಮಂದಿ ಬೆಂಗಳೂರಿಗೆ ಈಗಾಗಲೇ ಆಗಮಿಸಿದ್ದಾರೆ. 3 ದಿನಗಳಾಯ್ತು ಅವ್ರು ಬಂದು, ಆದರೆ ನಡೆದು ಬಂದವರೇ ಬೇರೆ, ಒತ್ತಾಯ ಮಾಡಿದವರೇ ಬೇರೆ, ಅದರ ಮಧ್ಯದಲ್ಲಿ ಬೇರೆ ಬೇರೆಯವರು ಸೇರಿಕೊಂಡು ಅದನ್ನ ಬೇರೆ ರೀತಿಯಲ್ಲಿ ತಿರುಚುವ ಕೆಲಸವನ್ನು ಮಾಡಿದ್ರು. ಅದಕ್ಕೆ ನಿನ್ನೆ ಕಾಂಗ್ರೆಸ್ನ ಹಲವು ಮುಖಂಡರು, ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರತಕ್ಕಂಥ ಸಿದ್ದರಾಮಯ್ಯನವರು ಸೇರದಂತೆ, ಪ್ರಿಯಾಂಕಾ ಖರ್ಗೆಯವರು, ಮಹಾದೇವಪ್ಪ ಅವರು, ಇನ್ನೂ ಹಲವು ಮುಖಂಡರುಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡುತ್ತಾ, ನಾವು ಅಧಿಕಾರಕ್ಕೆ ಬಂದರೆ ಸದಾಶಿವ ಆಯೋಗದ ವರದಿಯನ್ನು ನಾವು ಪುರಸ್ಕರಿಸ್ತೀವಿ ಮತ್ತು ಒಳ ಮೀಸಲಾತಿಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ 6 ವರ್ಷಗಳ ಕಾಲ ವರದಿಯನ್ನ ಇವರೇ ಇಟ್ಟುಕೊಂಡು ಇವತ್ತಿನವರೆಗೆ ಅದನ್ನು ಯಾವುದೂ ಸಂದರ್ಭದಲ್ಲೂ ಕೂಡ ಚರ್ಚೆಗೂ ತೆಗೆದುಕೊಳ್ಳದೆ, ನಾವು ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಯಾವತ್ತೂ ಹೇಳಿಲ್ಲ, ಮತ್ತು ಮೀಸಲಾತಿಯ ವಿರುದ್ಧವಾಗಿಯೇ ಇರತಕ್ಕಂಥವರು ಇವತ್ತಿನ ದಿವಸ ಚುನಾವಣೆ ಹತ್ರ ಬರ್ತಾ ಇರೋ ಕಾರಣದಿಂದ ಈ ರೀತಿ ಹೇಳಿಕೆ ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ನಾನು ನಿನ್ನೆ ಪ್ರಸ್ತಾಪ ಮಾಡಿದ್ದೇನೆ. ಒಂದೇ ದಿನದಲ್ಲಿ ನಮ್ಮ ಸರ್ಕಾರ ಪಟ್ಟಿಯನ್ನ ಬಿಡುಗಡೆ ಮಾಡಿ ಇದರ ವರದಿಯನ್ನ ಆಧರಿಸಿ ಮುಂದಿನ ಏನು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದನ್ನ ಮಾಡ್ತಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ತಕ್ಷಣಕ್ಕೆ ಇದರ ಒಂದು ಜನರ ಒತ್ತಾಯಗಳನ್ನು ಅರಿತು ಈಗಾಗಲೇ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಸದ್ಯದಲ್ಲೇ ಆದಷ್ಟು ಬೇಗನೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದರ ರಿಪೋರ್ಟ್ ಶಿಫಾರಸು ಏನು ಬರ್ತದೆ ಅದನ್ನು ಆಧರಿಸಿ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಚುನಾವಣೆಗೆ 4 ತಿಂಗಳಿತ್ತು. ಚುನಾವಣೆಗೆ 4 ಯಾವುದು ಈಗ ವರದಿ ಆಗ್ತಾನೆ ಬಂದಿದ್ದು, ಈಗ ವರದಿ ಬಂದು 9 ವರ್ಷ ಆಗಿದೆ. ಆವಾಗ ಬರೀ 3 ತಿಂಗಳಿತ್ತು, ಈಗ 9 ವರ್ಷ ಆಗಿದೆ ವರದಿ ಬಂದು. ಹಾಗಿದ್ರೆ ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಾವೀಗ ಮಾಡಿರಲಿಲ್ಲ ಅಂತ ಇಟ್ಕೊಳ್ಳಿ, 6 ವರ್ಷ ಏನು ತಿಂತಿದ್ರು, ಗೆಣಸ್ಕೆತ್ತಿದ್ರ? 6 ವರ್ಷ ರಾಜಕಾರಣ ಮಾಡಿದವರು ಏನ್ ಮಾಡ್ತಿದ್ರು ಅವ್ರಿಗೆ ಉತ್ತರ ಕೊಡ್ಲಿ. ಅಲ್ಲ ಈಗ ಈಗ ಹೇಳ್ತಿದ್ದಿಲ್ಲ, ಈಗ ಹೇಳ್ತಿದ್ದೀವಿ. ಈಗ ಸಮಿತಿ ರಚನೆ ಮಾಡಿದ್ದೇವೆ, ಈಗ ಸಾಧಕ ಬಾಧಕಗಳನ್ನ ಇದ್ ಮಾಡಬೇಕು. ಜೊತೆಗೆ ಯಾರು ವಿರೋಧ ಇದ್ದಾರೆ, ಒಂದ್ ನಿಮಿಷ ಜಾರಿ ಯಾಕಾಗೋದಿಲ್ಲ? ನೋಡ್ತಾ ಇರಿ ಜಾರಿ ಆಗುತ್ತೋ ಏನಾಗುತ್ತೆ ಅಂತೇಳಿ. ಟೈಮ್ ಬಾಂಡ್ ನೋಡಿ, ನಾನು ಹೇಳಿದ್ದಿಲ್ಲಲ್ಲ, ನಮ್ಮ ಸರ್ಕಾರದ ಅವಧಿ ಇದು. ಈ ಸರ್ಕಾರದ ಅವಧಿಯಲ್ಲಿ ಇದರ ಸಾಧಕ ಬಾಧಕಗಳನ್ನ ನಾವು ಪರಿಗಣಿಸಿ, ಜೊತೆಗೆ ಯಾರು ವಿರೋಧ ಇದ್ದಾರೆ ಯಾರು ಪರ ಇದ್ದಾರೆ ಇಬ್ಬರನ್ನು ಕೂಡಿಸಿ 9ದ ತೀರ್ಮಾನಕ್ಕೆ ಬಂದು ಇದನ್ನ ಜಾರಿಗೆ ತರತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಆದರೆ ಕಾಂಗ್ರೆಸ್ನವರು ಸಮಯ ಸಾಧಕತನವನ್ನು ಮಾಡ್ತಿದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ ಅವರೇ ಹೇಳಿದ್ರು, ಈ ರೈಟ್ನವರೆಲ್ಲ ಇದಕ್ಕೆ ವಿರೋಧ ಇದ್ದಾರೆ ಅಂತಕ್ಕಂಥ ಎತ್ತಿಕಟ್ಟುವ ಕೆಲಸವನ್ನು ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರೇ ಆ ಕಾಲದಲ್ಲಿ ಮಾಡಿದ್ರು. ರೈಟ್ನವರೆಲ್ಲ ವಿರೋಧ ಇದ್ರ ಇದಕ್ಕೆ? ನಾನು ಇನ್ನೊಂದು ಹೇಳ್ತೇನೆ, ಇನ್ನು ಮುಂದೆ ಸರ್ಕಾರ ಅದೇ ಇನ್ನು ಮುಂದೆ ಸರ್ಕಾರ ಅದಕ್ಕೆ ಈಗ ಸರ್ಕಾರ ಇದ್ದಾಗ ಮಾಡಿದ್ದೇನು? ಈಗ ಸರ್ಕಾರ ಇದ್ದಾಗ ನೀವು ಮಾಡಿದ್ದೇನು? 6 ವರ್ಷ ಏನ್ ಮಾಡ್ತಿದ್ರಿ? ಒಂದು ದಿವಸ ಆದ್ರೂ ಚಕಾರ ಎತ್ತಿದ್ರೆ ಅದ್ರ ಬಗ್ಗೆ ಹೋಗ್ಲಿ. 2 ಲಕ್ಷ ಜನ ಸೇರಿದ್ರು ಹುಬ್ಬಳ್ಳಿಯಲ್ಲಿ, ದೊಡ್ಡ ಸಮಾವೇಶ ಮಾಡಿದ್ರು. ನಿಮ್ಮನ್ನೇ ಕರೆದು ಅಧ್ಯಕ್ಷತೆ ವಹಿಸಿದ್ರಲ್ಲ, ದೀಪ ಅಂಟಿಸಿದ್ರಿ, 2 ಮಾತಾಡಿ ಜಾಗ ಖಾಲಿ ಮಾಡಿದ್ರಿ. ಒಂದು ಮಾತು ಕೂಡ ನಾನು ಇದ್ರ ಪರವಾಗಿದ್ದೇನೆ ಮಾಡ್ತೇನೆ ಅಂತ ಹೇಳಲಿಲ್ಲ. ನಿಮಗೆ ರೈಟ್ನವರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ವಿರೋಧ ಇದ್ದಾರೆ, ಮಹಾದೇವಪ್ಪ ವಿರೋಧ ಇದ್ದಾರೆ, ಅವತ್ತೆಲ್ಲ ಹೇಳಿದ್ರಲ್ಲ. ಆದ್ರೆ ನಾನಿವತ್ತು KH ಮುನಿಯಪ್ಪನವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. ಆವತ್ತು ಅದೆಲ್ಲ ಆರ್ಗನೈಸ್ ಮಾಡಿದ್ದವರು KH ಮುನಿಯಪ್ಪನವರು.
2 ಲಕ್ಷ ಜನರನ್ನು ಸೇರಿಸಿ ಇಡೀ ರಾಜ್ಯದಿಂದ ಆವತ್ತು ಹುಬ್ಬಳ್ಳಿಯಲ್ಲಿ ನೀವು ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರನ್ನು ಕರೆದ್ರಲ್ಲ ಈಗ ಹೇಳಿ ಸಿದ್ದರಾಮಯ್ಯನವರು ಯಾವ ರೀತಿ ನಿಮಗೆ ಅನ್ಯಾಯ ಮಾಡಿದ್ರು ಮೋಸ ಮಾಡಿದ್ರು ಅಂತಕ್ಕಂಥದ್ದನ್ನ ಹೇಳಿ ಕೆ ಎಚ್ ಮುನಿಯಪ್ಪನವರೇ ಜನರಿಗೂ ಗೊತ್ತಾಗ್ಲಿ ಅವ್ರನ್ನು ಕೇಳ್ತೇನೆ ನಾನು ಇದು ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇದ್ದಿದ್ರೆ ಸಿದ್ದರಾಮಯ್ಯನವರು ಎಂದೋ ಮಾಡಿರ್ತಿದ್ರು ಆದ್ರೆ ಮಾಡ್ಲಿಕ್ಕೆ ಅವ್ರಿಗೆ ಇಚ್ಛೆ ಇರಲಿಲ್ಲ ಜನರನ್ನ ಒಡೆದು ಜಾತಿಗಳನ್ನ ಒಡೆದು ಆಳ್ತಕ್ಕಂಥದ್ದೇ ಅವರ ವೃತ್ತಿಯಾಗಿತ್ತು ಆದ್ರಿಂದ ಇವತ್ತು ನಾನು ಹೇಳ್ತೇನೆ ಇದಕ್ಕೆ ಅಂತ್ಯ ಕಾಣ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲೇ ಬೇರೆ ಯಾರು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ತಮ್ಮ ಮೂಲಕ ಇವತ್ತು ಯಾರು ಇಲ್ಲಿ ಧರಣಿ ಕುಳಿತಿದ್ದಾರೆ ಅವರ ಮುಖಂಡರು ಅವರಲ್ಲಿ ನಾನು ಮನವಿ ಮಾಡ್ತೇನೆ ಮಳೆ ತುಂಬಾ ಬರ್ತಾ ಇದೆ ತಾವು ತುಂಬಾ ದೂರದಿಂದ ನಡೆದು ಬಂದಿದ್ದೀರಿ ಸರ್ಕಾರ ನಿಮ್ಮ ಒಂದು ಈ ಹೋರಾಟವನ್ನ ನಾವು ತೀವ್ರವಾಗಿ ಗಮನಿಸಿದ್ದೇವೆ ಮತ್ತೆ ನಿಮ್ಮ ಬೇಡಿಕೆಯನ್ನ ಪರಿಗಣಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದೇವೆ ದಯವಿಟ್ಟು ತಾವೆಲ್ಲರೂ ಮನೆಗೆ ಎದ್ದು ಮನೆಗೆ ಹೋಗ್ಬೇಕು ಅಂತ ಹೇಳಿ ಅವರು ಮನೆ ಅವರಲ್ಲಿ ನಾನು ಮನವಿ ಮಾಡ್ತೇನೆ ಶ್ರಮ ಪಟ್ಟು ನಡೆದು ಬಂದ ಜನರೇ ಬೇರೆ ಅಲ್ಲಿ ಎಸ್ ಡಿ ಪಿ ಐನವರು ಇಲ್ಲಿ ಅಲ್ಲಿ ಕೆಲವರು ಬಂದು ಎಸ್ ಡಿ ಪಿ ಐನವರು ಅವ್ರ ಜೊತೆಯಲ್ಲಿ ಸೇರಿಕೊಂಡು ದಾರಿ ತಪ್ಪಿಸ್ತಕ್ಕಂತ ಕೆಲಸವನ್ನು ಮಾಡ್ತಿದ್ದಾರೆ ಆದ್ರಿಂದ ದಯವಿಟ್ಟು ತಾವು ಮನೆಗೆ ಹೋಗ್ರಿ ಇದು ದಾರಿ ತಪ್ಪದು ಬೇಡ ಅಂತೇಳಿ ಅವರಲ್ಲೂ ಮನವಿ ಮಾಡ್ತೇನೆ.